ಹೆಚ್ಚಿದ್ದು ಈ ಲಾಸ್ ಆದಾಗ ಮತ್ತೆ ಸರ್ಕಾರಗಳ ಜೊತೆ ಬೆನ್ನತ್ತದು ನಮ್ಗೆ ಕೊಡ್ರಿ ಅಂತ ಹೇಳುವಂಥ ಪರಿಸ್ಥಿತಿಗಳಿದ್ದಾವೆ. ಮತ್ತು ಈ ಒಂದು ಎಲ್ಲ ಕ್ಷೇತ್ರಗಳಲ್ಲೇ ಮನೆಗಳಲ್ಲಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬರ್ತದೆ ಹೊಳೆ ಬಂದಾಗ. ಅದಕ್ಕಾಗಿ ಇದನ್ನು ಕೇವಲ ಸೇತುಗಳನ್ನ ಎತ್ತರ ಮಾಡೋದಷ್ಟೇ ಅಲ್ಲ, ಈ ನಗರಗಳಲ್ಲಿರಲಿ ಹಳ್ಳಿಗಳಲ್ಲಿರಲಿ ಹಳ್ಳಿಗಳನ್ನು ಸ್ಥಳಾಂತರ ಮಾಡಿರಿ. ನಗರದಲ್ಲಿ ನೀರು ನುಗ್ಗುವಂಥ ಇಡೀ ಪ್ರದೇಶದಲ್ಲಿ ನುಗ್ಗುವಂಥ ಪ್ರದೇಶದಿಂದ ಎತ್ತರದ ಸ್ಥಾನಗಳಿಗೆ ಒಯ್ಯುವಂಥದ್ದು ಆಗಲಿ, ಇವೆಲ್ಲ ಕೆಲಸಗಳಾದರೆ ಸಿದ್ದರಾಮಯ್ಯವ್ರು ಬಂದ ಒಂದು ಇವತ್ತು ನೋಡಿದಕ್ಕೆ ಸಾರ್ಥಕ ಆಗ್ತದೆ ಅಂತ. ಸುಮ್ಮನೆ ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಾರೆ, ಬಂದು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಮತ್ತು ಇದು ಪಿಕ್ನಿಕ್ಕೂ ಆಗಬಾರ್ದು, ಯಾಕಂತಂದ್ರೆ ಇದು ನಿಮಗೆ ವಿಮಾನದಲ್ಲಿ ಬರ್ತೀರಿ ನೋಡ್ತೀರಿ ಒಂದು ಎರಡು ದಿವಸ ಹಾ ಆಗ್ಯದಪ್ಪ ಅಂತ ಹೇಳ್ತೀವಿ. ಅನೇಕರು ನೀವು ಒಬ್ಬರಲ್ಲ, ಎಲ್ಲ ನಾಯಕರು ಅದು ಮಾಡ್ತಾಯಿದ್ದಾರೆ, ಮೋದಿಯವರು ಮಾಡ್ತಾಯಿದ್ರು. ಎಷ್ಟು ಪರಿಹಾರ ಆಗ್ಯದವ ಈಗಾಗಲೇ ಒಂದು ರಿಪೋರ್ಟ್ ನೋಡಿದ್ವಿ ನಾವು ಒಂದಿಷ್ಟು ವರದಿಯನ್ನು. ಈ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದ 20 ನೆರಳಿ 25 ಮತ್ತೆ ಆಗಿರ್ಬೋದು, ಮತ್ತು ರಾಜ್ಯ ಮಟ್ಟದ 20 ಇವುಗಳಿಗೆ ಇಷ್ಟೇ ಪರಿಹಾರ ಕೊಡ್ಬೇಕಂತ ಪಕ್ಕಾ ಮಾರ್ಗದರ್ಶನ ಇಲ್ಲ ಅನ್ನೋದು ರಿಪೋರ್ಟ್ ನಾವು ಕೇಳಿದ್ದೀವಿ. ಅದಕ್ಕಾಗಿ ಕೇಂದ್ರದವರು ಬರ್ತಾರೆ, ಏ ರಾಜ್ಯನ ಕೇಳಿದೆ ಅಂತ ಹೇಳ್ತಾರೆ, ನೀವು ರಾಜ್ಯದವ್ರದ್ದು ಕೇಂದ್ರನ ಕೇಳಿದ್ರಿ ಅಂತ ಹೇಳ್ತೀರಿ, ಯಾರನ್ನು ಕೇಳೋದು ಜನ? ಇದಕ್ಕಾಗಿ ಒಂದು ಫಿಕ್ಸ್ ರೂಲ್ಸ್ ಮಾಡಿ ಹೌದಪ್ಪ ಇಂಥ ಹಾನಿ ಆಯಿತು ಇಂತಿಷ್ಟು ಪರಿಹಾರ ಕೊಡಬೇಕು ಅನ್ನುವಂಥದ್ದನ್ನು ಒಂದು ಕಾನೂನು ಮಾಡಿಬಿಟ್ರೆ. ಈಗ ನೀವು ಕಾನೂನು ತರಲಿಕ್ಕೆ ಹೊರಟಿದ್ದಾರೆ ಕೇಂದ್ರದಲ್ಲಿ ಅಂತ ಸುದ್ದಿಗಳು ಇದ್ದಾವೆ, ವರದಿಗಳು ಇದ್ದಾವೆ. ಆದರೆ ಅವು ನಮ್ಮ ಈ ಹಾನಿಗೊಳಗಾದಂಥ ವಿಪತ್ತಿಗೊಳಗಾದಂಥ ರೈತರಿಗೆ ಆಗಿರ್ಬೋದು, ಇನ್ನೂರು ಜನರಿಗೆ ಆಗಿರ್ಬೋದು, ಪಟ್ಟಣಗಳಲ್ಲಿರುವಂಥ ಜನರಿಗೆ ಆಗಿರ್ಬೋದು, ಒಂದು ಬದುಕನ್ನು ಕೊಡುವಂಥ ಆಗ್ಬೇಕು. ವಿನಃ ಅವು ಏನೋ ಮತ್ತೇನೋ ಆಗಬಾರದು. ಈಗಂತೂ ಏನು ಕೊಡೋ ಪರಿಸ್ಥಿತಿನೇ ಇಲ್ಲ. ಈಗೇನು ಮಳೆಯಲ್ಲಿ ಸಿಕ್ಕಂಥ ಮತ್ತೆಲ್ಲಿ ಸಿಕ್ಕಂಥ ಹೊಳೆಗೆ ಬಂದ ಪ್ರವಾಹಕ್ಕೆ ಈಗ ನೋಡಿರಿ ಕೇರಳದಲ್ಲೇ, ಅದು ನಮ್ಮ ಕರ್ನಾಟಕದಲ್ಲೂ ಸಹಿತ ಈ ಒಂದು ಏನು ಮಳೆಯಿಂದಾಗಿ ಯಾವ ರೀತಿ ಭೂ ಕುಸಿತಗಳಾಗ್ತಾಯಿದ್ದಾವೆ, ಗುಡ್ಡುಗಳು ಕುಸಿತ ಇದ್ದಾವೆ, ಇದನ್ನೆಲ್ಲ ನೋಡಿಕೊಂಡಾಗ ಇವೆಲ್ಲದಕ್ಕೂ ಪರಿಹಾರವನ್ನು ಕೇಂದ್ರಕ್ಕೆ ಹೇಳಿಕ್ಕೆ ಹೋದರೆ ಕೇಂದ್ರದವರು ರಾಜ್ಯ ಕಡೆ ಪಟ್ಟು ಮಾಡ್ತಾರೆ, ರಾಜ್ಯದವರು ಕೇಂದ್ರ ಕಡೆ ಪಟ್ಟು ಮಾಡ್ತಾರೆ. ಹೀಗಾಗಿ ಈ ತೊಂದರೆಗಳನ್ನ ಅನುಭವಿಸುವಂಥ ಪರಿಸ್ಥಿತಿ ನಮಗೆ ಬಂದದ, ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿರ್ಬೋದು ಅದು ನಮ್ಮ ಜಿಲ್ಲೆಗಳಿಗಾಗಿರ್ಬೋದು ಬಂದದ. ಅದಕ್ಕೆ ಈ ಹಿನ್ನೆಲೆಯಲ್ಲೆಲ್ಲ ನಮ್ಮ ಸಿದ್ದರಾಮಯ್ಯನವರು ಮತ್ತು ಅವರ ನೆನಪ ನಾಯಕರಾದಂಥ ರಾಹುಲ್ ಗಾಂಧಿ ಅಂತವರು ಇವರೆಲ್ಲರೂ ಈ ದಿಶೆಯಲ್ಲಿ ಚಿಂತನೆ ಮಾಡಬೇಕು. ಮತ್ತು ರೈತರಿಗೆ MSP ಕಾನೂನು ಮಾಡಿಕೊಡಲೇಬೇಕಂತ ನಾನು ಮಾಡ್ತೀವಿ ಅಂತದ. ಆ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಯೋಚನೆ ಮಾಡಬಹುದು ಅಂತ ನಾವು ತಿಳ್ಕೊಂಡಿದ್ದೀವಿ. ಅದನ್ನು ಮಾಡಿದರೆ ಭಾಳ ಉತ್ತಮ ಆಗ್ತದೆ. ಜೊತೆಗೆ ಇವೆಲ್ಲ ಪುನರ್ವಸತಿಗಳು ಎಲ್ಲೆಲ್ಲಂದೆಲ್ಲ ಈಗಾಗಲೇ DC ಅವ್ರ ಮೂಲಕ, ನಿಮ್ಮ ಕಮಿಷನರ್ ಅವ್ರ ಮೂಲಕ, ನಿಮ್ಮ ಉಸ್ತುವಾರಿ ಅವ್ರ ಮೂಲಕ ತಿಳ್ಕೊಂಡಿರ್ತೀನಿ, ಇಲ್ಲಂತಲ್ಲ. ಅದನ್ನು ಕಾರ್ಯರೂಪಕ್ಕೆ ತೊಗೊಂಡು ಬರ್ರಿ, ಅದು ಆಗಲೇ ಆದಷ್ಟು ಶೀಘ್ರವಾಗಿ ಅನ್ನೋದು ನಮ್ಮದೆಲ್ಲ ಬಯಕೆ, ನಮ್ಮ ಜನರೆಲ್ಲ ಬಯಕೆ. ನಮ್ಮ ಜನರ ಮನಸ್ಸಲ್ಲಿ ಏನದ ನಿಮ್ಮ ಬಗ್ಗೆ ಏನು ಮಾಡಬೇಕು ಅನ್ನಿಸ್ತದೆ ಅದನ್ನು ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಅಷ್ಟ. ಇದು ನಮ್ಮ ಮಾತಲ್ಲ, ಜನರ ಮಾತು. ಜನ ಇವತ್ತು ಎಲ್ಲರ ಕಡೆ ಕೇಳ್ತಾ ಇದ್ದಾರೆ, ಸಿದ್ದರಾಮಯ್ಯರಾದರೂ ಈ ಪರಿಹಾರ ಹುಡುಕಲಿ, ಗೋಕಾಕದ ಈ ಹಳೆ ದನದ ಪೇಟೆ ಇದು ಕುಂಬಾರ ಓಣಿ ಆಗಿರ್ಬೋದು, ಇನ್ನೊಂದು ನೀರು ಎಲ್ಲೆಲ್ಲಿ ನುಗ್ಗುತ್ತದೆ ಅಲ್ಲೆಲ್ಲ ಈ ಪ್ರದೇಶವನ್ನು ಶಿಫ್ಟ್ ಮಾಡಲಿ, ಪುನರ್ವಸತಿ ಮಾಡಲಿ ಅನ್ನೋದು ಎಲ್ಲರ ಬೈಕೆ ಅದ. ಅದೇ ಕಾಲಕ್ಕೆ ರೈತರು ಸಹಿತ ಬೈಕ್ ಅದ. ಅದರಲ್ಲೂ ಕೃಷ್ಣಾ ನದಿ ತೀರದ ರೈತರಂತೂ ಪಾಪ ಒದ್ದಾಡಿ ಹೋಗ್ತಾ ಇದ್ದಾರೆ. ಯಾಕಂದರೆ ಒಂದಲ್ಲ ಎರಡಲ್ಲ 42,000 ಹೆಕ್ಟರ್ ಭೂಮಿ ನಮ್ಮಲ್ಲಿ ಈ ಒಂದು ಗೋಕಾಕ್ ತಾಲೂಕಿನಲ್ಲಿ 12,000 ಎಕರೆ ಭೂಮಿಗಳು ನೀರಲ್ಲಿ ನಿಂತಿದ್ದಾವೆ. ಅವರು ರೈತರಿಗೆ ಪರಿಹರಿಸಬೇಕು, ಅವ್ರ ಮನೆಗೆ ಬಿದ್ದಂಥ ಮನೆಗಳಿಗೂ ಅವ್ರಿಗೆ ಎದ್ದು ನಿಲ್ಲುವಂಥದ್ದು. ಜೊತೆಗೆ ಈ ಸೇತುವೆಗಳನ್ನು ಆದಷ್ಟು ಎತ್ತರ ಮಾಡಿ ಬೇಗನೆ ಮುಗಿಸುವಂಥದ್ದು, ಏನೇ ಒಂದು ಟೈಮ್ ಫಿಕ್ಸ್ ಆಗಿರ್ತದೆ ಆ ಸಮಯದಲ್ಲಿ ಮುಗಿಯುವಂಥದ್ದು. ಯಾಕಂದರೆ ಈಗ ಕೃಷ್ಣಾ ನದಿಗೆ 7 ಬ್ರಿಡ್ಜಸ್ಗಳು ಇನ್ನೂ ಪೂರ್ಣ ಆಗಿ ನಿಂತಿದ್ದಾವೆ. ಹೀಗಾಗಿ ಅಲ್ಲಿ ಜನಸಂಪರ್ಕ ಕಡಿಮೆ ಆಗಿದೆ, ವ್ಯಾಪಾರಗಳು ಕಡಿಮೆ ಆಗ್ತಾಯಿದ್ದಾವೆ. ಮಳೆಗಾಲ ಬಂದರೆ ಹೊಳೆ ಬರಾಗೈತೆ, ಮುಗಿದು ಬಿಡುತ್ತೆ. ತಿಂಗಳಿಂದ ನಾವು ನೀವು ಕೆಲವೊಂದು ಹಳ್ಳಿಗಳಂತೆ ದ್ವೀಪಗಳಾಗಿ ಬಿಟ್ಟಿದ್ದಾವೆ, ನಡಕಲ್ಲಿ ಹೋಗಲಾರ ಸ್ಥಿತಿ ಅನ್ನುವಂಥವಾಗಿಬಿಟ್ಟವ. ಯಾಕಂದ್ರೆ ಕೃಷ್ಣಾ ನದಿ ದೊಡ್ಡ ನದಿ ಅದು ಈ ರಾಜ್ಯದಲ್ಲಿನ. ಅದಕ್ಕೆ ಇದೂ ಆಗಬೇಕು, ಜೊತೆಗೆ ಆ ನೀರು ಪೂರ್ಣವಾಗಿ ನಾವು ಕರ್ನಾಟಕದವರು ಸಂಪೂರ್ಣ ಉಪಯೋಗ ಮಾಡುವಂಥದ್ದು ಆಗಬೇಕು. ಇವೆರಡೂ ಕೆಲಸ ಆದರೆ ಭಾಳ ಉತ್ತಮ ಆಗ್ತದೆ. ಜೊತೆಗೆ ಈ ನದಿಗಳ ಒಂದು ಹಾವಳಿಯಿಂದ ನೋವನ್ನು ಅನುಭವಿಸುತ್ತಿರುವಂಥ ಸಂಕಟವನ್ನು ಅನುಭವಿಸುತ್ತಿರುವಂಥ ಜನಗಳಿಗೆ ಒಂದು ಶಾಶ್ವತ ಪರಿಹಾರ ಸಿಗಲಿ, ರೈತರಿಗೆ ಒಂದು ಕಾರಣ ಆಗುವ ಜೊತೆಗೆ ಅವ್ರು ಎಷ್ಟು ಬೆಳೆ ನಾಶ ಆಗಿರ್ತದೆ ಅದಕ್ಕೆ ತಕ್ಕಂಗೆ ಇಷ್ಟು ಕೊಡಬೇಕಪ್ಪ ಅನ್ನುವಂಥದ್ದು ಕಾನೂನು ಆಗಲಿ, ರೈತರದ ಅವ್ರ ಮನೆಗಳಾಗಿರ್ಬೋದು ಅವರ ಬೆಳೆಗಳಾಗಿರ್ಬೋದು ಎಲ್ಲದಕ್ಕೂ ಪರಿಹರಿಸುವಂಥದ್ದು. ಮತ್ತು ಇನ್ನುಳಿದ ಈ ಒಂದು ಏನಪ್ಪ ಏನು ನಮ್ಮ ಇಂಡಸ್ಟ್ರಿಯಲಿಸ್ಟ್ ನಾವು ಕೈಗಾರಿಕಾ ಉದ್ಯೋಗ ಮಾಡ್ತಾ ಇರ್ತೀವಿ ನದಿ ದಂಡಿವೆಲ್ಲ ಅಂತ ಹಾಡಿ ಆಗಿದ್ರೆ ಅವಕ್ಕೂ ಒಂದು ಪರಿಹರಿಸುವಂಥದ್ದು ನಿಶ್ಚಿತತೆ ಬರಲಿ. ಕೇವಲ ಒಬ್ಬರನ್ನೊಬ್ಬರು ನೀವು ಹಾಕೋಕ್ಕಿಂತಲೂ ಈ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದು ಇವತ್ತಿನ ತುರ್ತು ಕೆಲಸಕ್ಕೆ ನಾವು ಭಾವಿಸಿದ್ದೀವಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಅದೇ ಕಾಲಕ್ಕೆ ಕಾಮೆಂಟ್ ಮಾಡೋದು ಮಾಡಲಿಕ್ಕೆ ಹೋಗ್ಬೇಡ್ರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.